ಚಿಕ್ಕಪಟ್ಟಣ ಬಯಲು ರಂಗಮಂದಿರದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನಾ ಸಮಾರಂಭದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಈ ಭಾಗದಲ್ಲಿ ಅತಿ ಹೆಚ್ಚು ಕೆರೆ ಕಟ್ಟೆಗಳು ನಿರ್ಮಿಸಿ ರೈತರ ಜಮೀನುಗಳಲ್ಲಿ ಅಂತರ್ಜಾಲ ಹೆಚ್ಚಳಕ್ಕೆ ಮುಂದಾಗಿದ್ದಾರೆ ಪಟ್ಟಣದಲ್ಲಿ ಸುಮಾರು 57 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾಮಗಾರಿಗಳೇ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ತರುವ ಮೂಲಕ ಪಟ್ಟಣ ಸೇರಿದಂತೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಚಿವರ ಕೊಡುಗೆ ಸಾಕಷ್ಟಿದೆ ಈ ಕ್ಷೇತ್ರವನ್ನು ನೀರಾವರಿಯನ್ನಾಗಿ ಮಾಡಬೇಕೆನ್ನುವ ಬಹುದೊಡ್ಡ ಕನಸು ಇಟ್ಟುಕೊಂಡಿದ್ದು ಆ ಕಾಲ ಶೀಘ್ರದಲ್ಲೇ ಕೂಡಿ ಬರಲಿದೆ ಎಂದು ಅಭಿಪ್ರಾಯವನ್ನು ಪಟ್ಟರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಲಪ್ಪ ಆಚಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ ಶಾಂತಾ ಮಾಟೂರ ವಾಸಂತ ಭಾವಿಮನಿ ನಂದಿತಾ ದಾನರೆಡ್ಡಿ ಬಸವಲಿಂಗಪ್ಪ ಜೊತೆ ಈರಣ್ಣ ಹುಬ್ಬಳ್ಳಿ ಮುಂತಾದವರು ಭಾಗಿಯಾಗಿದ್ದರು ಇರತಕ್ಕಂಥದ್ದನ್ನು ಕೂಡ ನಾವು ನೋಡುತ್ತೇವೆ ಶಿಕ್ಷಣ ಇವತ್ತು ಮನುಷ್ಯನಿಗೆ ಬಹಳ ಮುಖ್ಯ ಅನ್ನೋದನ್ನು ಕೂಡ ಇವತ್ತು ಗಮನಿಸಿದರು ಶಿಕ್ಷಣ ಇದ್ರೆ ಸರ್ವಾಂಗೀಣ ಬದುಕನ್ನು ಕಟ್ಟಿಕೊಡ್ತದೆ ಸ್ವಾವಲಂಬನೆ ಬದುಕನ್ನು ಕಟ್ಟುತ್ತದೆ ಇವತ್ತು ಆ ಮಗು ಇವತ್ತು ತನ್ನ ಕಾಲ್ ಮೇಲೆ ನಿಲ್ತಕ್ಕಂತ ಶಕ್ತಿಯನ್ನು ಹೊಂದಾನೆ ಇವತ್ತು ರಾಷ್ಟ್ರಕ್ಕೆ ಆರ್ಥಿಕ ಸಂಪತ್ತನ್ನು ತುಂಬಿಕೊಡ್ತಕ್ಕಂಥದ್ದು ಆಗ್ತದೆ ಮತ್ತು ಇವತ್ತು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾವುದರಲ್ಲಿ ಶಿಕ್ಷಣ ಆ ಶಿಕ್ಷಣದ ಇವತ್ತು ಮಹತ್ವವನ್ನು ತಿಳ್ಕೊಂಡಿರ್ತಕ್ಕಂಥವರು ನಮ್ಮ ಹಾಲಪ್ಪಾಚಾರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ಬಹಳ ದೊಡ್ಡ ಕನಸು ಯಲಬುರ್ಗ ಕ್ಷೇತ್ರಕ್ಕೆ ಇವತ್ತು ನೀರಾವರಿಯನ್ನು ಕಲ್ಪಿಸಬೇಕಂತ ಹಿಂದೆ ಅವರು MNC ಇದ್ದಾಗ ನಾನು ಕೂಡ ಶಾಸಕನಾಗಿದ್ದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಏನಿವತ್ತು ಕೊಪ್ಪಳ ಏತ್ ನೀರಾವರಿ ಆಗ್ಬೇಕಂತ ಹೇಳಿ ಬಹಳ ದಿವಸದ ಕನಸು ಹಿಂದೆ ಸಂಪೂರ್ಣವಾಗಿ 5 ವರ್ಷ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ರು ಆದ್ರೆ ಆ ಯೋಜನೆಗೆ ಚಾಲನೆ ಸಿಗಲಿಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದೋ ಒಂದು ಪಕ್ಷದ ಬಗ್ಗೆ ಅಥವಾ ಯಾವುದೋ ಒಬ್ಬ ನಾಯಕನ ಬಗ್ಗೆ ಟೀಕೆ ಮಾಡತಕ್ಕಂಥದ್ದಲ್ಲ ಅವತ್ತಿನ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಇಡೀ ರಾಜ್ಯ ಮಟ್ಟದ ಇವತ್ತು ಫಲಾನುಭವಿಗಳನ್ನು ಕರೆಸಿ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ರಲ್ಲ ಆ ಭಾಗ್ಯದ ಇವತ್ತು ಸಫಲತೆಯನ್ನು ಈಡೇರಿಸತಕ್ಕಂಥ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಕೊಪ್ಪಳದಲ್ಲಿ ಆಗಿದೆ ಆ ಸಂದರ್ಭದಲ್ಲಿ ಇವತ್ತು ಅಂದಿನ ಏನಿವತ್ತು ನಮ್ಮ ಇವತ್ತು ನಮ್ಮ ರಾಯರೆಡ್ಡಿ ಅವರಾಗಿರ್ಬೋದು ಕೊಪ್ಪಳ ಶಾಸಕರ ಅಂತ ರಾಘವೇಂದ್ರ ಆಗಿರ್ಬೋದು ತಂಗಡಿಗೆ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಗೋಗರ್ದ್ರು ನಾನು ಆ ಸಭೆಯಲ್ಲಿ ಇದ್ದೆ ನಾನು ಕೂಡ ನಿಮ್ಮ ಆಶೀರ್ವಾದದ ಲೋಕಸಭಾ ಸದಸ್ಯನಾಗಿದ್ದೆ ಇಲ್ಲ ನೀವು ಇವತ್ತು ಕೊಪ್ಪಳ ಏತ್ ನೀರಾವರಿಗೆ ಸುಮಾರು 2000 ಕೋಟಿಯನ್ನ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡಿದ್ರು ಕಾಟಾಚಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಆದ್ರೆ ಒಂದು ಪೈಸೆ ಕೂಡ ಬಿಡುಗಡೆ ಆಗಲಿಲ್ಲ ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಏನಿವತ್ತು ಹಾಲಪ್ಪಾಚಾರ್ಯರು ನಮ್ಮ ಇಡೀ ಜಿಲ್ಲೆ ಎಲ್ಲ ಇವತ್ತು ಜನಪ್ರತಿನಿಧಿಗಳು ಸೇರ್ಕೊಂಡು ಇವತ್ತ ಯಡಿಯೂರಪ್ಪನವರ ಮೇಲೆ ಒತ್ತಾಯವನ್ನು ತಂದು ಇವತ್ತ ಸುಮಾರು ಇವತ್ತ